ಲಕ್ಕಮ್ಮ ಅಂತ ಹೇಳಿ ನಾವೇನ್ ಹೆಸರನ್ನ ಕೇಳ್ತಾ ಇದೀವೋ ಆ ಆಯುಧಕ್ಕೆ ಲಕ್ಕಮ್ಮನ ಪತಿಯಾಗಿರ್ತಕ್ಕಂಥವ್ರೇ ಈ ಆಯುಧಕ್ಕೆ ಮಾರಯ್ಯ. ಈ ಇಬ್ಬರು ದಂಪತಿಗಳು ಕೂಡ ಸಾಕಷ್ಟು ರೀತಿಯಲ್ಲಿ ಈ ವಚನ ಸಾಹಿತ್ಯದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಳ್ಳೋದ್ರ ಜೊತೆಗೆ ಮಹಾನ್ ಶಿವಶರಣರಾಗಿ ತಾವು ದಂಪತಿ ಆದಂತಹ ಒಂದು ಕಾಯಕದ ವಿಶೇಷತೆಯನ್ನ ಎತ್ತಿ ಹಿಡಿಯುವಲ್ಲಿ ಪ್ರಮುಖರಾಗಿರ್ತಕ್ಕಂತಹ ಒಬ್ಬ ಶ್ರೇಷ್ಠ ಶರಣ ದಂಪತಿಗಳು ಅಂತ ಕೂಡ ನಮಗೆ ಹೇಳಬಹುದು. ಯಾರಪ್ಪ ಅಂದ್ರೆ ಆಯುಧಕ್ಕೆ ಮಾರಯ್ಯ ಮತ್ತೆ ಆಯುಧಕ್ಕೆ ಲಕ್ಕಮ್ಮ ಅಂತ ಹೇಳ್ತೀವಿ. ಆ ಆಯುಧಕ್ಕೆ ಲಕ್ಕಮ್ಮನ ಪತಿಯಾಗಿರ್ತಕ್ಕಂಥವ್ರೆ ಯಾರು? ಆಯುಧಕ್ಕೆ ಮಾರಯ್ಯ. ಇವರ ವಚನಗಳ ಅಂಕಿತ ನಾಮ ಏನಪ್ಪ ಅಂತ ಹೇಳಿದ್ರೆ ಅಮರೇಶ್ವರ ಲಿಂಗ ಅಂತ ಹೇಳ್ತೀವಿ. ಇವರು ರಾಯಚೂರು ಜಿಲ್ಲೆಯಲ್ಲಿ ಬರ್ತಕ್ಕಂತಹ ಅಮರೇಶ್ವರದಲ್ಲಿ ಜನಿಸಿರ್ತಕ್ಕಂತಹ ಆಯುಧಕ್ಕೆ ಲಕ್ಕಮ್ಮನ ಪತಿಯಾಗಿರ್ತಕ್ಕಂಥವ್ರು. ಆಯುಧಕ್ಕೆ ಮಾರಯ್ಯ ಅಂತ ಹೇಳಂದ್ರೆ ಇವರು ಪ್ರಸಿದ್ಧಿಯನ್ನ ಪಡೆದಿರ್ತಕ್ಕಂಥವ್ರು. ನೋಡಿ ಆಯುಧಕ್ಕಿ ಅಕ್ಕಿ ಅಕ್ಕಿಯನ್ನ ಅಂದ್ರೆ ನೀವು ನೋಡಿದೀರಲ್ಲ ಊಟ ಮಾಡ್ತಕ್ಕಂಥ ಅಕ್ಕಿಯನ್ನ, ಆ ಅಕ್ಕಿಯನ್ನ ಆಯುವಂತಹ ಕೆಲಸವನ್ನು ಮಾಡ್ತಕ್ಕಂಥವ್ರು. ನೋಡಿ ಆಯುಧಕ್ಕಿ ಅಂತ ಹೇಳುವಂತ ಇವರಿಗೆ ಕರೀತಕ್ಕಂಥದ್ದು ಆಯುಧಕ್ಕಿ ಮಾರಯ್ಯ ಅಂತ ಹೇಳಿ. ಇವರು ಸುಮಾರು 32 ವಚನಗಳನ್ನ ಕೂಡ ರಚನೆ ಮಾಡಿದ್ದಾರೆ. ಅಂದ್ರೆ 32ಕ್ಕೂ ಹೆಚ್ಚು ಸಾಕಷ್ಟು ವಚನಗಳನ್ನ ರಚನೆ ಮಾಡಿದ್ದಾರೆ. ಅದರಲ್ಲಿ ನಮಗೆ ದೊರೆತಿರ್ತಕ್ಕಂಥದ್ದು ಸುಮಾರು 32 ವಚನಗಳು ದೊರೆತಿವೆ. ಇವರು ಏನ್ ಹೇಳ್ತಾರಪ್ಪ ಅಂದ್ರೆ ಎಂತಹ ಪರಿಸ್ಥಿತಿ ನಮ್ಮ ಬದುಕಿನಲ್ಲಿ ಅಥವಾ ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಹಲವಾರು ರೀತಿಯ ಪರಿಸ್ಥಿತಿಗಳು ಎದುರಾಗಬಹುದು. ಆದ್ರೆ ಯಾವುದೇ ಪರಿಸ್ಥಿತಿ ಎದುರಾದರೂ ಕೂಡ ನಾವು ನಮ್ಮ ಒಂದು ಕಾಯಕ ಅಂತಕ್ಕಂಥದ್ದು, ಕಾಯಕ ಅಂದ್ರೆ ಏನ್ ಹೇಳ್ತೀವಿ, ಕೆಲಸ ಅಂತ ಹೇಳ್ತೀವಿ ಅಥವಾ ಉದ್ಯೋಗ ಅಂತ ಹೇಳ್ತೀವಿ. ನಾವ್ ಏನ್ ಒಂದು ಕಾರ್ಯವನ್ನ ಮಾಡ್ತಾ ಇರ್ತೀವೋ ಆ ಕಾಯಕವನ್ನ ನಾವು ಎಂತಹ ಪರಿಸ್ಥಿತಿಯಲ್ಲೂ ಕೂಡ ಬಿಡಬಾರದು, ಅದನ್ನ ಬಿಡದೆ ನಿರ್ವಹಿಸುವಂತಹವರು ನಾವಾಗಿರ್ಬೇಕು ಅನ್ನುವಂತಹ ಮಾತನ್ನ ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ. ಆ ಮೂಲಕ ಇವರು ಒಂದು ಕಾಯಕದ ವಿಶೇಷತೆಯನ್ನ, ಮಹತ್ವವನ್ನ ಈ ಒಂದು ವಚನದ ಮೂಲಕ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ನಾವೇನ್ ಹೇಳ್ತಾ ಇದೀವಿ, ಬಸವಣ್ಣನವರ ಒಂದು ಕಾಯಕವೇ ಕೈಲಾಸ, ಅಂದ್ರೆ ನಾವು ಮಾಡುವಂತಹ ಕಾಯಕದಲ್ಲೇ ಕೈಲಾಸವನ್ನ ಕಾಣಬೇಕು ಅನ್ನುವಂತಹ ಒಂದು ವಿಶೇಷವಾಗಿರ್ತಕ್ಕಂತ ಒಂದು ತತ್ವವನ್ನ ಅವರು ತಿಳಿಸ್ಕೊಟ್ರು. ಅಂತಹ ಒಂದು ಕಾಯಕದ ವಿಶೇಷತೆಯನ್ನೇ ಕೂಡ ಇವರು ಪ್ರತಿಪಾದಿಸ್ತಾ ಇದ್ದಾರೆ. ನೋಡಿ, ಕಾಯಕವನ್ನ ಮಾಡಿ ಬದುಕಬೇಕು, ಯಾಚನೆ ಮಾಡಬಾರದು ಅಂತ ಹೇಳ್ತಾರೆ. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಕಾರ್ಯವನ್ನ ಮಾಡಿ ಕೆಲಸವನ್ನ ಮಾಡಿನೇ ಅಲ್ಲಿ ಆತ ಬದುಕಬೇಕು, ತನ್ನ ಜೀವನವನ್ನ ನಡೆಸಬೇಕು. ಅದಕ್ಕೆ ಬದಲಾಗಿ ಯಾಚನೆ ಮಾಡಬಾರದು. ಯಾಚನೆ ಅಂದ್ರೆ ಬೇಡದು ಅಂತ, ಇನ್ನೊಬ್ಬರ ಹತ್ರ ಬೇಡ್ಕೊಳ್ಳುವಂಥದ್ದು, ಕೇಳ್ಕೊಳ್ಳುವಂಥದ್ದು, ಪಡ್ಕೊಳ್ಳುವಂಥದ್ದು, ಇಸ್ಕೊಳ್ತಕ್ಕಂಥದ್ದು, ಈ ತರದ ಒಂದು ಬದುಕನ್ನ ಅವರು ಬದುಕಬಾರದು ಅನ್ನುವಂತಹ ರೀತಿಯಲ್ಲಿ ಯಾಚನೆ ಮಾಡಬಾರದು ಹಾಗೂ ಕೂಡಿಡಬಾರದು ಅಂತ ಹೇಳ್ತಾರೆ. ಈಗಿನ ಕಾಲದಲ್ಲಿ ನಾವು ನೋಡ್ತಾ ಇದೀವಿ ಆ ಮನುಷ್ಯನ ಮನಸ್ಥಿತಿ ಹೇಗಾಗ್ತಾ ಇದೆ ಅಂತ ಹೇಳಂತಂದ್ರೆ, ಎಷ್ಟು ಹಣದ ಮೇಲೆ ಅತಿಯಾದಂತಹ ವ್ಯಾಮೋಹ ಅವನಿಗೆ ಉಂಟಾಗ್ತಾ ಇದೆ ಅಂದ್ರೆ ಸಂಪತ್ತನ್ನ ಸಂಗ್ರಹ ಮಾಡುವಂತಹ ಒಂದು ಆಸೆ ಅವನಲ್ಲಿ ಉಂಟಾಗಿದ್ದರಿಂದಾನೆ ಇವತ್ತು ಏನಾಗ್ತಾ ಇದೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಕ್ರೌರ್ಯ ಅನ್ನುವಂಥದ್ದು, ಹಿಂಸೆ ಅನ್ನುವಂಥದ್ದು ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ ಅಂತ ನಾವು ಇಲ್ಲಿ ಹೇಳ್ಬೋದು ಅನ್ಸುತ್ತೆ. ಯಾಕೆಂದ್ರೆ ನಮ್ಮ ತಂದೆ ತಾಯಿಗಳಾಗ್ಲಿ, ನಮ್ಮ ಅಜ್ಜ ಅಜ್ಜಂದಿರಾಗ್ಲಿ ಬದುಕ್ತಾ ಇದ್ದಂತಹ ಕಾಲದಲ್ಲಿ ಹಣಕ್ಕೆ ಎಷ್ಟೆಲ್ಲ ಮೌಲ್ಯ ಇತ್ತು. ಅವರ ಬಳಿ ಹಣ ಕಡಿಮೆ ಇತ್ತು, ಆದ್ರೆ ಅದರ ಮೌಲ್ಯ ಹೆಚ್ಚಾಗಿತ್ತು. ಅವ್ರು ಯಾವತ್ತಿಗೂ ಕೂಡ ನಮಗೆ ಪರಿಸ್ಥಿತಿ ಆಗಿದೆ ಅಂತ ಹೇಳಲು ಹಣದ ಮೇಲೆ ಅವರು ಯಾವುದೇ ರೀತಿ ವ್ಯಾಮೋಹವನ್ನ ಹೊಂದಿಲ್ಲ. ಬದಲಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ದುಡಿಮೆ, ಅದಕ್ಕೆ ತಕ್ಕನಾಗಿ ತಮ್ಮ ಬದುಕಿಗೆ ತಕ್ಕಷ್ಟು ಅದನ್ನ ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಎಲ್ಲವನ್ನ ಕೂಡ ಮಾಡ್ತಾ ಇದ್ರು. ಆದ್ರೆ ಅತಿಯಾದ ವ್ಯಾಮೋಹವನ್ನ ಅವ್ರು ಯಾವತ್ತಿಗೂ ಕೂಡ ಹಣದ ಮೇಲೆ ತೋರಲೇ ಇಲ್ಲ. ಆದ್ರೆ ಇವತ್ತಿನ ದಿನಗಳಲ್ಲಿ ಮನುಷ್ಯ ಅತಿಯಾದ ವ್ಯಾಮೋಹವನ್ನ ಯಾವುದ್ರ ಮೇಲೆ ಹೊಂದಿದ್ದಾನೆ ಅಂದ್ರೆ ಹಣದ ಮೇಲೆನೆ ಹೊಂದಿದ್ದಾನೆ. ಅದು ಅವನಿಗೆ ಯಾವತ್ತೂ ತೃಪ್ತಿಯನ್ನ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ
ಮತ್ತೆ ಸಾರ್ವಕಾಲಿಕವಾಗಿರ್ತಕ್ಕಂತಹ ಸತ್ಯ, ಕರ್ತವ್ಯ ನಿಷ್ಠೆ ಮತ್ತು ಬದ್ಧತೆಯನ್ನ ಸಾರುವಂತಹದ್ದು ಕೂಡ ಈ ಒಂದು ವಚನ ಮತ್ತು ಇನ್ನೊಂದು ವಿಶೇಷತೆ ಅಂತ ಕೂಡ ನಾವಿಲ್ಲಿ ಹೇಳ್ಬೋದು. ವಚನವನ್ನ ಹಾಗಾದ್ರೆ ನಾವಿಲ್ಲಿ ನೋಡೋಣ. ಆಯ್ದತ್ತಿ ಮಾರಯ್ಯ ಕಾಯಕದಲ್ಲಿ ನಿರತನಾಡೆ ಗುರುದರ್ಶನವಾದರೂ ಮರೆಯಬೇಕು. ಕಾಯಕದಲ್ಲಿ ನಿರತನಾಡೆ ಗುರುದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯಾದರೂ ಮರೆಯಬೇಕು. ಜಂಗಮ ಮುಂದೆ ನಿಂತಿದ್ದರೂ ಹಂಗ ಮರೆಯಬೇಕು. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ ಲಿಂಗವಾಯಿತಾದರೂ ಕಾಯಕದೊಳಗು. ನೋಡಿ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ ಅಂದ್ರೆ, ಕಾಯಕದಲ್ಲಿ ನಿರತನಾಡೆ ಅಂದ್ರೆ ಪ್ರತಿಯೊಬ್ಬರು ನಾವು ಕೂಡ ಇಲ್ಲಿ ಕಾಯಕದಲ್ಲಿ ಅಂದ್ರೆ ಕೆಲಸದಲ್ಲಿ ನಮ್ಮನ್ನ ನಾವು ತೊಡಗಿಸಿಕೊಂಡಾಗ, ನಾವು ಕಾಯಕದಲ್ಲಿ ನಿರತರಾದಾಗ ಏನಾಗ್ಬೇಕು? ಗುರುದರ್ಶನವಾದರೂ ಮರೆಯಬೇಕು. ನೋಡಿ ನಾವು ನಮ್ಮನ್ನ ಕಾಯಕದಲ್ಲಿ ತೊಡಗಿಸಿಕೊಂಡಂತಹ ಸಂದರ್ಭದಲ್ಲಿ, ನಾವು ಕಾರ್ಯವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಗುರುವಿನ ದರ್ಶನವಾದರೂ ಕೂಡ ಅದು ನಮಗೆ ಅರಿವಿಗೆ ಬಾರದ ರೀತಿಯಲ್ಲಿ ನೋಡಿ ನಮ್ಮನ್ನ ನಾವು ಕಾಯಕದಲ್ಲಿ ನಿರತರಾಗಿ ಇಟ್ಕೊಳ್ಬೇಕಾಗುತ್ತೆ. ಅಷ್ಟು ನಿಷ್ಠೆಯಿಂದ, ಅಷ್ಟು ಪ್ರಾಮಾಣಿಕತೆಯಿಂದ ನಾವು ಕಾಯಕವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಎದುರಿಗೆ ನಮ್ಮ ಗುರುವಿನ ದರ್ಶನವಾದರೂ ಕೂಡ ನಾವು ಪೂಜಿಸ್ತಾ ಇರತಕ್ಕಂತಹ ಒಂದು ವೇಳೆ ಆ ಲಿಂಗವೇ ಇಲ್ಲಿ ಲಿಂಗದ ದೇವರೇ ಇಲ್ಲಿ ನಮಗೆ ಪ್ರತ್ಯಕ್ಷನಾದರೂ ಕೂಡ ಇಲ್ಲಿ ನಾವು ಮರೀಬೇಕು ಅನ್ನುವಂತಹ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೇನೆ ಲಿಂಗ ಪೂಜೆಯಾದರೂ ಮರೆಯಬೇಕು. ನೋಡಿ ಪ್ರತಿಯೊಬ್ಬ ಮನುಷ್ಯನು ಇಲ್ಲಿ ಅಂಗದ ಮೇಲೆ ಲಿಂಗವನ್ನ ಹೊಂದಿ ಪ್ರತಿನಿತ್ಯ ದಿನಕ್ಕೆ ಎರಡು ಬಾರಿಯಲ್ಲಿ ಲಿಂಗ ಪೂಜೆಯನ್ನು ಮಾಡ್ಕೊಳ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಯಾಕೆ ಅಂತ ಹೇಳಂತಂದ್ರೆ, ನಾವು ಹೇಳ್ತೀವಿ ಸತ್ತಾಗ ನಾವು ಗಳಿಸಿರ್ತಕ್ಕಂಥ ಯಾವುದೇ ಒಂದು ಹಣವನ್ನ ಸಂಪತ್ತನ್ನ ನಾವು ಒಯ್ಯೋದಿಲ್ಲ, ಕೊನೆಗೆ ಆ ಲಿಂಗ ಒಂದೇ ನಮ್ಮ ಬಳಿಗೆ ಬರ್ತಕ್ಕಂಥದ್ದು ಅಂತ. ಅದು ಶಿವನ ಸ್ವರೂಪಿಯಾಗಿರ್ತಕ್ಕಂತಹ ಲಿಂಗವನ್ನು ನಾವು ಎಷ್ಟು ಭಕ್ತಿಯಿಂದ ಪೂಜಿಸ್ತೀವೋ ಅಷ್ಟು ನಾವು ಆತನಿಗೆ ಏನು ಭಕ್ತಿಯನ್ನು ಸಮರ್ಪಿಸಿದಂತಾಗುತ್ತೆ ಅಂತ. ಹಾಗಾಗಿ ಏನು ಹೇಳ್ತಾ ಇದ್ದಾರೆ, ನಮ್ಮನ್ನು ನಾವು ಕಾಯಕದಲ್ಲಿ ತೊಡಗಿಸಿಕೊಂಡಾಗ ಆ ಲಿಂಗ ಪೂಜೆಗೆ ಸಮಯವಾಯಿತು ಅನ್ನೋದು ಕೂಡ ನಮಗೆ ಮರೆತು ಹೋಗ್ಬೇಕು. ಆ ಲಿಂಗ ಪೂಜೆಯು ಕೂಡ ನಮಗೆ ಮರೆತು ಹೋಗುವಷ್ಟು ನಾವು ಇಲ್ಲಿ ಕಾಯಕದಲ್ಲಿ ನಿರತರಾಗಬೇಕು. ಹಾಗೆಯೇ ಇಲ್ಲಿ ಏನು ಹೇಳ್ತಾರೆ, ಜಂಗಮ ಮುಂದೆ ನಿಂತಿದ್ದಳು ಹಂಗ ಹರಿಯಬೇಕು. ಜಂಗಮ ಅಂತ ಹೇಳಕ್ಕಂದ್ರೆ ಒಬ್ಬ ವಿರಕ್ತ ವೀರಶೈವ ಧರ್ಮದ ಪ್ರಕಾರ ಆತ ಸರ್ವಸ್ವವನ್ನು ತ್ಯಜಿಸಿರ್ತಕ್ಕಂತಹ ಒಬ್ಬ ವಿರಕ್ತ ಅಂತ ಹೇಳ್ತಾರೆ. ಅವನಿಗೆ ಯಾವುದೇ ಆಸೆ ಇರಲ್ಲ, ವ್ಯಾಮೋಹ ಇರಲ್ಲ ಅನ್ನುವಂತಹ ಮಾತುಗಳನ್ನ ಹೇಳ್ತೀವಿ. ಹಾಗೆ ಆತ ಚಲನಶೀಲ ಆಗಿರ್ತಾನೆ, ಲೋಕ ಸಂಚಾರಿ ಆಗಿರ್ತಾನೆ. ನೋಡಿ ವೀರಶೈವ ಧರ್ಮಾನುಸಾರ ಒಬ್ಬ ವಿರಕ್ತನಾಗಿರ್ತಕ್ಕಂಥವ್ರು ಆತನೇ ಜಂಗಮ ಅಂತ ಹೇಳ್ತೀವಿ. ಆ ಜಂಗಮನಿಗೆ ಆ ಜಂಗಮನೇ ಇಲ್ಲಿ ಎದುರುಗಡೆ ಬಂದರೂ ಕೂಡ ಹಂಗನ್ನು ಹರಿಯಬೇಕು ಅಂದ್ರೆ ಋಣವನ್ನ ಇಲ್ಲಿ ಹರಿಬೇಕು ಅಂತ ಹೇಳ್ತಾರೆ. ಯಾವುದೇ ಒಂದು ಬಾಂಧವ್ಯ ಏರ್ಪಡಬಾರದು ಅಥವಾ ನಮಗೆ ಅದರ ಒಂದು ಅರಿವು ಬರಬಾರದು ಅನ್ನುವಂತಹ ರೀತಿಯಲ್ಲಿ ಹೇಳ್ತಾ. ನೋಡಿ ಕಾಯಕವೇ ಕೈಲಾಸವಾದ ಕಾರಣ ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ? ನೋಡಿ ಕಾಯಕದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಾಗ ಗುರುವನ್ನು ಕೂಡ ಮರೆಯುವಂಥದ್ದು, ಗುರುವಿನ ದರ್ಶನವನ್ನು ಮರಿತಕ್ಕಂಥದ್ದು, ಇನ್ನು ಪೂಜೆಯನ್ನು ಮರಿತಕ್ಕಂಥದ್ದು, ಅಥವಾ ಜಂಗಮನ ಒಂದು ಋಣವನ್ನು ಹರಿಬೇಕು, ಹಂಗನ್ನು ಹರಿಬೇಕು ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಅಷ್ಟು ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ನಾವು ನಮ್ಮನ್ನ ಕಾಯಕದಲ್ಲಿ ತೊಡಗಿಸಿಕೊಳ್ಳಬೇಕು. ಆ ಮೂಲಕ ಕಾಯಕವೇ ಕೈಲಾಸ ಅನ್ನುವಂತಹ ಒಂದು ತತ್ವವನ್ನು ಇಲ್ಲಿ ಅಮರೇಶ್ವರ ಈ ಆಯ್ದಕ್ಕೆ ಮರೆಯನವರು ಪ್ರತಿಪಾದಿಸ್ತಾ ಇದ್ದಾರೆ. ನೋಡಿ ಅಮರೇಶ್ವರ ಲಿಂಗವಾಗುತ್ತಾಡೋ ಅಲ್ಲಿ ಕಾಯಕದೊಳಗು. ನೋಡಿ ಅಮರೇಶ್ವರ ಲಿಂಗವೂ ಕೂಡ ಹೇಳ್ತಾ ಇದ್ದಾರೆ ಇಲ್ಲಿ ಕಾಯಕವೇ ನಮ್ಮನ್ನು ಕಾಯಕವೇ ಮಹತ್ವವಾಗಿರ್ತಕ್ಕಂಥದ್ದು, ಅದರ ಮೂಲಕವೇ ನಾವು ಸರ್ವಸ್ವವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರಲ್ವ ಈ ಲಿಂಗ ಪೂಜೆ. ಮತ್ತೆ ಗುರುವಿನ ದರ್ಶನ, ಮತ್ತೆ ಅಮರೇಶ್ವರ ಲಿಂಗ ಆರಾಧ್ಯ ದೈವವಾಗಿರ್ತಕ್ಕಂಥ ಅಮರೇಶ್ವರ ಲಿಂಗವನ್ನು ಕೂಡ ನಾವು ಯಾವ ಮೂಲಕ ಕಂಡುಕೊಳ್ಬಹುದು ಅಂದ್ರೆ ನಮ್ಮ ಒಂದು ಕಾಯಕ ನಿಷ್ಠೆಯಿಂದ ನಾವು ಕಂಡುಕೊಳ್ಬಹುದು ಅನ್ನುವಂಥದ್ದು. ಎಲ್ಲ ಸರ್ವಸ್ವವನ್ನು ಕೂಡ ನಾವು ಕಾಯಕದಿಂದ ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ವಿಚಾರವನ್ನು ಕೂಡ ನಮಗೆ ಇಲ್ಲಿ ಪ್ರಸ್ತುತವಾಗಿರ್ತಕ್ಕಂತಹ ಈ ಒಂದು ವಚನದ ಮೂಲಕವಾಗಿ ಕಾಯಕವೇ ಕೈಲಾಸ ಅನ್ನುವಂತಹ ಒಂದು ಮಹತ್ವವನ್ನು ಇಲ್ಲಿ ಆಯ್ದಕ್ಕೆ ಮಾರಯ್ಯ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಕೂಡ ನಾವು ಹೇಳ್ಬೋದು.